ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ನಾನು ರಾಜಶೇಖರ್ ವೀಕ್ಷಕರೇ ರೈತ ಮಿತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾಡೊಳಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರೈತ ಮಿತ್ರರು ಬಂದಿದ್ದಾರೆ ಜೊತೆಗೆ ನಿಮಗೆ ಮಿತ್ರ ಆಗುವಂತಹ ಒಂದು ಒಳ್ಳೆ ಮಾಹಿತಿಯನ್ನು ಹಂಚಿಕೊಳ್ಳಕ್ ಬಂದಿದ್ದಾರೆ ಸೊ ಬನ್ನಿ ಅವ್ರು ಯಾರು ಯಾವ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಾನು ನಿಮಗ್ ತಿಳಿಸ್ತೀನಿ ಸಾಮಾನ್ಯವಾಗಿ ನಾವು ಒಂದಷ್ಟು ಪ್ರಮಾಣದಲ್ಲಿ ಅಂದ್ರೆ ಕಡಿಮೆ ಜಮೀನಲ್ಲಿ ನಾವು ಹೇಗ್ ಬೆಳಿಬಹುದು ಎಷ್ಟು ಪರಿಣಾಮಕಾರಿಯಾದಂತಹ ಒಂದು ಬೆಳೆನ ಬೆಳೆದು ನಾವು ಅದಕ್ಕೆ ತಕ್ಕ ಆದಂತಹ ಒಂದು ಆದಾಯವನ್ನ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಸಂಚಿಕೆಗಳಲ್ಲಿ ಮಾತಾಡ್ತಾ ಇದ್ದೀವಿ ಇನ್ನು ಮಾತಾಡೋರು ಇದ್ದೀವಿ ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂಥ ವಿಷಯ ಸಮಗ್ರ ಕೃಷಿ ಸಮಗ್ರ ಕೃಷಿಯಲ್ಲೂ ಕೂಡ ಯಾವ ತರ ನಮ್ಮ ಆಯ್ಕೆ ಆಗಿರಬೇಕು ನಮ್ಮ ಭೂಮಿಗೆ ತಕ್ಕ ಹಾಗೆ ಸಮಗ್ರ ಕೃಷಿ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಅಂದ್ರೆ ಒಂದು ಬೆಳೆ ಅಲ್ಲದೆ ಒಂದಕ್ಕಿಂತ ಹೆಚ್ಚಿನ ಬೆಳೆ ಅಂತ ನಾವೇನು ಹೇಳ್ತೀವೋ ಇವುಗಳ ಆಯ್ಕೆ ಹೇಗಿರಬೇಕು ನಮಗೆ ಯಾವುದೇ ಒಂದು ಬೆಳೆ ನಮಗೆ ಕೈ ಕೊಡ್ತಾ ಇದೆ ನಮ್ಮನ್ನು ಕೈ ಹಿಡಿತಾ ಇಲ್ಲ ಅಂದ್ರೆ ಇನ್ನೊಂದು ಬೆಳೆ ನಮ್ಗೆ ಅದನ್ನ ಕೈ ಹಿಡಿಯೋ ರೀತಿಯಲ್ಲಿ ನಾವು ಒಂದು ಯೋಜನೆಯ ಒಂದು ಪ್ರಕಾರವಾಗಿ ನಾವದನ್ನ ಬೆಳಿಬೇಕಾಗತ್ತೆ ಇದರ ಆಯ್ಕೆ ಬಹಳ ಮುಖ್ಯ ಆಗತ್ತೆ ಸೊ ಈ ಸಮಗ್ರ ಕೃಷಿಯ ಈ ಒಂದು ಆಯ್ಕೆ ಹೇಗಿರಬೇಕು ಇದರ ಜೊತೆಗೆ ಅವರು ನಮಗೆ ಪಪ್ಪಾಯ ಹಾಗೆ ಚಂಡು ಮಲ್ಲಿಗೆ ಅಥವಾ ಚೆಂಡು ಅಂತ ಏನು ಹೇಳ್ತೀವಿ ಇದರ ಬೆಳೆ ಆಗಿರ್ಬೋದು ಮತ್ತು ಇದರ ಜೊತೆಗೆ ಕಲ್ಲಂಗಡಿ ಈ ಮೂರೂ ಬೆಳೆಗಳನ್ನ ಬೆಳೆದು ಒಂದು ಯಶಸ್ವಿ ಮಾರ್ಗವನ್ನು ಅವರದ್ದೇ ಒಂದು ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದನ್ನ ಇವತ್ತು ನಮ್ಮ ಜೊತೆ ತಿಳಿಸ್ತಾರೆ ಇದರ ಜೊತೆಗೆ ಬರೀ ಒಂದು ಚಿಕ್ಕ ಜಮೀನಲ್ಲ ಅಂದ್ರೆ ಒಂದು ಒಂದ್ ಎಕರೆ ಎರಡು ಎಕರೆ ಅಷ್ಟೇ ಅಲ್ಲ ದೊಡ್ಡ ಪ್ರಮಾಣದಲ್ಲಿಯೂ ಕೂಡ ಅಂದ್ರೆ ಒಂದ್ ಎಕರೆಯಿಂದ ಹಿಡಿದು ಒಂದು ಇಪ್ಪತ್ತು ಎಕರೆವರೆಗೂ ಕೂಡ ಹೇಗೆ ನಾವು ಒಂದು ಸಮಗ್ರ ಕೃಷಿ ಆಯ್ಕೆಯನ್ನು ಮಾಡ್ಕೊಳ್ಬಹುದು ಜೊತೆಗೆ ಅಷ್ಟು ಜಮೀನಿಗೂ ಕೂಡ ಒಂದು ಸಾವಯವ ಗೊಬ್ಬರವನ್ನ ಹೇಗೆ ನಾವು ತಯಾರು ಮಾಡ್ಕೊಳ್ಬಹುದು ಒಟ್ಟಾರೆಯಾಗಿ ಸಾವಯವ ಕೃಷಿಯನ್ನ ಹೇಗೆ ನಾವು ಯಶಸ್ಸನ್ನು ಕಾಣಬಹುದು ಅದರಲ್ಲಿ ಅನ್ನುವಂತ ಮಾಹಿತಿನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಯುವ ಕೃಷಿಕರಾದಂತಹ ಶ್ರೀಯುತ ಅಮೋಗೆಸ್ ಜಗತಾಪ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶರಣು ಶರಣಾರ್ಥಿ ಶರಣಾರ್ಥಿ ಸರ್ ಸರ್ ಹೇಳಿ ನಾವು ಇಷ್ಟು ದಿನ ಕಾರ್ಯಕ್ರಮದಲ್ಲಿ ಹಲವಾರು ಸಂಚಿಕೆಗಳಲ್ಲಿ ರೈತರು ತುಂಬಾ ಮಾಹಿತಿನ ಹಂಚ್ಕೊಂಡಿದ್ದಾರೆ ಅಂದ್ರೆ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿವರೆಗೂ ಒಂದು ಮಿನಿಮಮ್ ಜಾಗ ಅಂತಿದ್ದಾಗ ಎಷ್ಟೊಂದು ಎಫೆಕ್ಟಿವ್ ಆಗಿ ನಾವು ಬೆಳ್ಕೊಳ್ಬಹುದು ಎಷ್ಟು ಉಪಯುಕ್ತವಾಗಿ ಎಷ್ಟು ಪರಿಣಾಮಕಾರಿಯಾಗಿ ಬೆಳ್ಕೊಳ್ಬಹುದು ಅನ್ನೋ ಮಾಹಿತಿನ ಹಂಚ್ಕೊಳ್ತಾ ಬಂದ್ವಿ ಈಗ ಇವತ್ತು ನೀವು ಇದರ ಜೊತೆಗೆ ಎಂಡ್ ಅಲ್ಲಿ ಅಂದ್ರೆ ತುಂಬಾ ವಿಸ್ತಾರವಾದ ಜಾಗ ಇದ್ದು ಕೂಡ ಅದರಲ್ಲೂ ಸಹ ಅಷ್ಟೇ ಪರಿಣಾಮಕಾರಿಯಾದ ಬೆಳೆನ ಹೇಗ್ ಬೆಳಿಬೇಕು ಅನ್ನೋದನ್ನ ಇವತ್ತು ನೀವು ತಿಳಿಸ್ಕೊಡ್ತಾ ಇದ್ದೀರಿ ಸೊ ಸರ್ ಹೇಳಿ ಆಗಿತ್ತು ಅಂದ್ರೆ ಫಸ್ಟ್ ಆಫ್ ಆಲ್ ಸಮಗ್ರ ಕೃಷಿ ಆಯ್ಕೆ ಆಗಿರ್ಬೋದು ಅಥವಾ ಇವುಗಳ ಬೆಳೆ ಹೇಗ್ ಬೆಳಿಬೇಕು ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತಿನ ಅತಿಥಿಗಳು ಅಮೋಘ ಎಸ್ ಜಗತಾಪು ಅವರೇನಿದ್ದಾರೆ ಇವರು ಕೂಡ ಒಬ್ಬ ಡಬಲ್ ಡಿಗ್ರಿ ಮಾಡಿದಂಥವ್ರು ಖಂಡಿತ ಎಂ ಬಿ ಎ ಮುಗಿಸ್ಬಿಟ್ಟು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಅವರ ವಿದ್ಯಾಭ್ಯಾಸನ ಮುಗಿಸ್ಬಿಟ್ಟು ಕೃಷಿ ನನ್ನ ಆಯ್ಕೆ ಅಂತ ಮೊದಲಿನಿಂದಲೂ ಕೂಡ ತಯಾರಾಗಿ ಆ ಸಂಪೂರ್ಣವಾಗಿ ಈಗ ಕೃಷಿಯಲ್ಲಿ ತೊಡಗಿದ್ದಾರೆ ಅದು ಕೂಡ ಹೇಳ್ತಾರಲ್ವಾ ಚಿಕ್ಕ ಚಿಕ್ಕದಾಗಿನೇ ನಾಳೆ ದೊಡ್ಡದಾಗುವಂಥದ್ದು ಅದೇ ರೀತಿಯಲ್ಲಿ ಇವತ್ತು ಉನ್ನತ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ ಅವ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ತಾ ಹೋಗೋಣ ಸರ್ ಹೇಳಿ ಆಗಿತ್ತಂದ್ರೆ ಎಂ ಬಿ ಎ ಮಾಡಿದೀರಾ ಒಳ್ಳೆ ಐ ಟಿ ವಿಟಿ ಕಂಪನಿಯಲ್ಲಿ ನೀವು ಕೂಡ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಕೆಲಸ ಮಾಡ್ಬೋದಾಗಿತ್ತೇನೋ ಆಪ್ಷನ್ ಸೊ ಕೃಷಿ ಅಂತಾನೆ ಯಾಕಾಯ್ತು ಮೊದಲನೇದಾಗಿ ಅಂತ ಸರ್ ಅದು ಈಗ ನಾನು ಬೆಂಗಳೂರಲ್ಲಿ ನಾನು ಎಜುಕೇಶನ್ ಎಲ್ಲ ಸ್ಕೂಲಿಂಗು ಕಾಲೇಜ್ ಬಂದು ಜೈನ್ ಕಾಲೇಜ್ ಓದ್ದೆ ಡಿಗ್ರಿ ಕಾಲೇಜು ಆಮೇಲೆ ಎಂ ಬಿ ಅದರಲ್ಲಿ ಒನ್ ಇಯರ್ ನಾನು ಕಂಪ್ಲೀಟ್ ಮಾಡಿದೆ ಎರಡನೇ ವರ್ಷ ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ಜಮೀನ್ ಕಡೆ ನಮ್ಗೆ ಜವಾಬ್ದಾರಿಗಳು ಜಾಸ್ತಿ ಬಂದಿತ್ತು ಒಂದು ಔಟ್ಲೆಟ್ ಮಾಡಿ ನಾವು ಅದರಲ್ಲಿ ಏನೋ ಬೆಳಿತಿದ್ವು ಅದ್ ನೇರ ಮಾರಾಟ ಮಾಡ್ಕೊತಿದ್ವಿ ಅದು ಸ್ವಲ್ಪ ನಾನು ಇದ್ರೆ ಸರ್ ಹೋಗುತ್ತೆ ಜವಾಬ್ದಾರಿ ನನಗೆ ಸರಿ ಅನ್ಬಿಟ್ಟು ನಾನ್ ಏನ್ ಮಾಡಿದೆ ಡಿಸ್ಕಂಟಿನ್ಯೂ ಮಾಡಿ ನಾನು ಕ್ಲಿಯರ್ ಮಾಡ್ಕೊಂಡು ಅದ್ರ ಜೊತೆಗೆ ಫುಲ್ ಟೈಮ್ ನಾನು ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಜೀವನ ಶೈಲಿನ ಓಕೆ ಈಗ ಸಂಪೂರ್ಣ ನೀವೇನು ಕೃಷಿ ಮಾಡ್ತೀರ ಮಂಡ್ಯದಲ್ಲೇ ಇದೆಯಾ ಹಾಗಾದ್ರೆ ಸರ್ ಮಂಡ್ಯದಲ್ಲಿ ಮಳವಳ್ಳಿ ಮಳವಳ್ಳಿಯಿಂದ ಮೈಸೂರು ರಸ್ತೆಯಲ್ಲಿ ಮೈನ್ ಹೈವೇ ರೋಡ್ ಅಲ್ಲಿ ಒಂಬತ್ತು ಕಿಲೋಮೀಟರ್ ಮುಂದೆ ಬಂದ್ರೆ ಗ್ರೀನ್ ವ್ಯಾಲಿ ಅನ್ಬಿಟ್ಟು ತರಕಾರಿ ಆರ್ಗ್ಯಾನಿಕ್ ಟು ಆರ್ಗಾನಿಕ್ ಫಾರ್ಮರ್ ಟು ಕನ್ಸ್ಯೂಮರ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬೋರ್ಡ್ ಹಾಕಿ ಅಲ್ಲಿ ಔಟ್ಲೆಟ್ ಇದೆ ಇದೆ ಸರ್ ಹಾಗಾದ್ರೆ ಬೆಳೆ ಹೇಗೆ ಗ್ರಾಹಕರಿಗೆ ಮಾಹಿತಿನೂ ಸಿಗುತ್ತೆ ವೀಕ್ಷಕರ ಇವತ್ತು ಅದಕ್ಕೂ ಅವರೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿಟ್ಟಿದ್ದಾರೆ ಸೊ ಅದನ್ನ ಹೇಳ್ತೀನಿ ನಾನು ಸರ್ ಮೊದಲೇದಾಗಿ ಸಮಗ್ರ ಕೃಷಿನ ನೀವು ಕಂಪ್ಲೀಟ್ ಆಗಿ ಅಳವಡಿಸ್ಕೊಂಡಿದೀರಾ ಅಲ್ವಾ ಮೊದಲನೇದಾಗಿ ಸಮಗ್ರ ಕೃಷಿ ಅಂತಂದ್ರೆ ಏನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಸರ್ ಸಮಗ್ರ ಕೃಷಿ ಅಂತಂದ್ರೆ ಈಗ ರೈತರು ಒಂದೇ ಬೆಳೆ ಆಗ್ತಾರೆ ಅಂತ ತಿಳ್ಕೊಳ್ಳಿ ಒಂದ್ ವರ್ಷ ಕಾಲ ಹಾಕ್ಬೋದು ಇಲ್ಲ ಒಂದ್ ವರ್ಷದ ಬೆಳೆ ಹಾಕ್ಬೋದು ಇಲ್ಲ ಮೂರ್ ತಿಂಗಳ ಬೆಳೆ ತರಕಾರಿ ಅಂತಲ್ಲ ಹಾಕಬಹುದು ಅವರು ಅದನ್ನ ಒಂದಕ್ಕೆ ಸುಮಾರು ಸಾವಿರಾರು ರೂಪಾಯಿ ಲಕ್ಷಾಂತ ರೂಪಾಯಿ ಅದನ್ನ ಸಾಲ ತಗೊಂಡು ಇಲ್ಲ ಏನೋ ಅಡಬಿಟ್ಟೋ ಇಲ್ಲ ಅವರೇ ಕೈಯಿಂದ ಹಾಕಿ ಬೆಳೆದಿರ್ತಾರೆ ಅದು ಪಾಸ್ ಆದ್ರೆ ಸರಿ ಅದು ಫೇಲ್ ಆದ್ರೆ ಅದು ಸೇಫ್ ಅಲ್ಲ ನಮ್ದು ದುಡ್ಡು ಸೇಫ್ ಆಗ್ಬೇಕು ಹಂಗೆ ಕೈ ಸುಡ್ಕೊಳ್ದೆ ನಾವು ಬೆಳೆನ ಸೇಫ್ ಆಗಿ ಸೇಫ್ಟಿ ಮೆಜರ್ಸ್ ತಗೊಂಡು ನಾವು ಬೆಳೆಯಂತದ್ದು ಒಳ್ಳೇದಾಗುತ್ತೆ ಹಂಗಾಗಿ ಸಮಗ್ರ ಕೃಷಿ ಅಡಾಪ್ಟ್ ಮಾಡ್ಕೊಂಡ್ರೆ ನಾವು ಒಂದು ಹೋದ್ರು ಇನ್ನೊಂದ್ರಲ್ಲಿ ನಾವು ಕೃಷಿ ನಾವು ಆಯ್ಕೆ ಮಾಡ್ಕೊಳ್ಳೇ ಬೇಕಾಗುತ್ತೆ ಮಾಡ್ಕೊಂಡ್ರೆನೆ ಉತ್ತಮ ಅಂತೀವಿ ಅದೊಂದೇ ಓಕೆ ಸರ್ ಹಾಗಿತ್ತಂದ್ರೆ ಈಗ ನೀವು ನಿಮ್ಮ ಅಷ್ಟೋ ಜನನಿಗೂ ಸಮಗ್ರ ಕೃಷಿ ಮಾಡ್ಕೊಂಡಿದ್ದೀರಿ ಆದ್ರೆ ನಾವೀಗ ಜನರಿಗೆ ಯಾಕಂದ್ರೆ ಆ ಕೃಷಿ ಆಯ್ಕೆಯಲ್ಲೂ ಕೂಡ ಆಯಾ ಭೂಮಿಗೆ ಸಂಬಂಧಪಟ್ಟಂತೆ ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಸಮಗ್ರ ಕೃಷಿಗೆ ನೀವು ಇಷ್ಟೊಂದು ಅನುಭವ ಪಡ್ಕೊಂಡಿರೋರಾಗಿ ಜನರಿಗೆ ಯಾವ ಆಯ್ಕೆಗಳನ್ನ ಹೇಳ್ತೀರಿ ಸಮಗ್ರ ಕೃಷಿಲಿ ಇಂತವ್ರು ಆಯ್ಕೆ ಮಾಡ್ಕೊಂಡ್ರೆ ಯಾವ್ದಕ್ಕೂ ಎರಡಕ್ಕೂ ತೊಂದರೆ ಆಗಲ್ಲ ಅಥವಾ ಮೂರು ಬೆಳೆ ಆದ್ರೆ ಮೂರಕ್ಕೂ ತೊಂದರೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಆಯ್ಕೆಗಳು ಹೇಗಿರ್ಬೇಕು ಸರ್ ಆಯ್ಕೆಗಳು ಈಗ ನಾನು ಈಗ ಆ ಸಮಗ್ರ ಕೃಷಿಯಲ್ಲಿ ಪಪ್ಪಾಯ ಕಲಂಗಡಿ ಮತ್ತು ಸಣ್ಣ ಮಲ್ಲಿಗೆ ಬೆಳೆದಿದ್ದೆ ಒಂದೇ ಜಮೀನಲ್ಲಿ ಮೂರ್ ಬೆಳೆ ಅದೇ ನೀರು ಅದೇ ಪ್ರಮಾಣದ ಗೊಬ್ಬರ ಹಂಗಾಗಿ ನಾವು ಅದು ಬೆಳೆದ್ರೆ ಒಂದು ಫೇಲ್ ಆದ್ರೂ ಇನ್ನೊಂದು ಪಾಸ್ ಮಾಡ್ಕೊಬಹುದು ಈಗ ಸ್ಟಾರ್ಟಿಂಗ್ ನಾನು ಪಪ್ಪಾಯ ಹಾಕಿದ್ದೆ ಪಪಾಯ ಹೋಗ ನಾನು ರಂಜಾನ್ ಅಲ್ಲಿ ರಂಜಾನ್ ಟೈಮಲ್ಲಿ ಜಾಸ್ತಿ ಖರೀದಿ ಅಂತೂ ಪಪ್ಪಾಯ ಅವಾಗ ಮಿನಿಮಮ್ ಈಗ ಬೇರೆ ಟೈಮಲ್ಲಿ ಏಳು ರೂಪಾಯಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಇರೋಂತ ರೇಟು ರಂಜಾನ್ ಟೈಮಲ್ಲಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಸಿಕ್ಕುತ್ತೆ ಒಂದ್ ಅಲ್ಲಿಗೆ ನೂರು ಒಂದೇ ಒಂದು ಹಣ್ಣಿಗೆ ಒಂದು ಮೂರಿಂದ ನಾಕ್ ಕೆಜಿ ಐದು ಕೆಜಿ ಬೆಳೆದಾಗ ನೂರು ನೂರೈವತ್ತು ರೂಪಾಯಿ ವರ್ಗು ಹೋಗುತ್ತೆ ಬರೀ ಒಂದ್ ಹಣ್ಣಿಗೆ ಅವಾಗ ರೈತರು ಅದೇ ಅತಿ ಹೆಚ್ಚು ಆದಾಯ ಪಡಿಬಹುದು ಕರೆಕ್ಟ್ ಐ ನಾವ್ ರಂಜಾನ್ ಅಲ್ಲಿ ನೆಕ್ಸ್ಟ್ ರಂಜಾನ್ ಟೈಮ್ ಬರೋ ಅಷ್ಟೊತ್ತಿಗೆ ಹಾಕೊಂಡಾಗ ಅದು ಸರಿ ಹೋಗುತ್ತೆ ಅದ್ರ ಜೊತೆಗೆ ಚಂಡ್ಮಲ್ಗೆ ಹೂವು ಹ್ಮ್ ಹ್ಮ್ ಪಪ್ಪಾಯ ಜೊತೆಗೆ ಚೆನ್ನೇಗೆ ಯಾಕೆ ಮೇನ್ ಮೇಜರ್ ಮೇನ್ ಯಾಕಾಗ್ತಿವಿ ಅಂದ್ರೆ ಒಂದು ಇದು ದೀಪಾವಳಿ ಟೈಮ್ಗೆ ಹಾಕೊಳ್ಬೋದು ಆಯುರ್ ಪೂಜೆ ದೀಪಾವಳಿ ಯಾವುದಾದ್ರೂ ಸರಿ ಅದು ಮೂರು ತಿಂಗಳು ಹಿಂದಕ್ಕೆ ಹಾಕೊಂಡ್ರೆ ನೆಟ್ಕೊಂಡ್ರೆ ಕರೆಕ್ಟಾಗಿ ಆಯುರ್ ಪೂಜೆ ದೀಪಾವಳಿ ಬರೋ ಟೈಮಲ್ಲಿ ನೋಡಿ ನೆಟ್ಕೊಂಡ್ರೆ ಸೀಸನಲ್ ಆಗಿ ಆ ಇದ್ ರೇಟು ಆಗುತ್ತೆ ಹೆಚ್ಚು ಕಮ್ಮಿ ಈ ಸತಿ ಡೌನ್ ಆದ್ರೂ ನೂರ ನೂರ ಇಪ್ಪತ್ ರೂಪಾಯಿ ರೈತರಿಗೆ ಸಿಗ್ತಾ ಇತ್ತು ರೇಟು ಸಿಕ್ಕದಲ್ದೇನೆ ನಮ್ಗೆ ಪಪ್ಪಾಯಲ್ಲಿ ಬರುವಂತ ವೈರಸ್ ರೋಗನ ನಿವಾರಣೆ ಆಗುತ್ತೆ ಹಂಗೆ ಈಗ ಪಪ್ಪಾಯ ಬರ್ತಾ ಬರ್ತಾ ಚಂಡ್ಮಲ್ಲಿಗೆ ಹಾಕಿದ್ರು ಬೆಳಿತಾತ ಅದೇನಾಗುತ್ತೆ ಕಟಾವ್ ಆಗುತ್ತೆ ಫಸ್ಟ್ ಕಟಾವ್ ಆಫ್ ಆಗಿದ ತಕ್ಷಣ ನಾವ್ ಗಿಡ ಕೇಳಿಸ್ದೇನೆ ಅದ್ರ ಜೊತೆಗೆ ಅಡಿಯಲ್ಲೇ ಇದು ಅದೇ ಟೈಮ್ ದೀಪಾವಳಿ ಮುಗಿಯೋ ಟೈಮಲ್ಲೇ ನಾವು ಕರೆಕ್ಟ್ ಆಗಿ ನಾವು ಕಲಂಗಡಿ ಹಾಕೊಂಡ್ರೆ ಕಲಂಗಡಿ ಹಣ್ಣು ಹಬ್ಬತ್ತೆ ಅಷ್ಟೊತ್ತಿಗೆ ಬೇಸಿಗೆ ಬರೋಂತ ಟೈಮ್ ಅದು ಕಲಂಗಡಿ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಅವು ತುಂಬಾ ಬೇಡಿಕೆ ಇರುತ್ತೆ ಈಗ ಮಾರ್ಕೆಟ್ ಅಲ್ಲಿ ಬೇಡಿಕೆ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಟೌನ್ ಗಳಲ್ಲೋ ರೋಡ್ ಸೈಡ್ ಅಲ್ಲಿ ಹಾಕೊಂಡ್ರು ಕಲಂಗಡಿ ಹೋಗುವಂತದ್ದು ಯಾಕಂದ್ರೆ ಜನ ತುಂಬಾ ಇಷ್ಟಪಡುವಂತದ್ದು ಬೇಸಿಗೆಲಿ ತಣ್ಣಗ್ ಬೇಕು ಅವ್ರಿಗೆ ಏನಾದ್ರು ಕೋಲ್ಡ್ ನೀರ ಇದರ್ನ ಅಂಶ ಇರಂತ ಜಾಸ್ತಿ ಬೇಕು ಕಲಂಗಡಿ ಹಣ್ಣು ಸೌತೆಕಾಯಿ ಈ ರೀತಿ ಹಂಗಾಗಿ ನಾವು ದೀಪಾವಳಿ ಟೈಮ್ ಟೈಮಲ್ಲಿ ನಾವು ನೆಟ್ಬಿಟ್ರೆ ಅದು ನೆಕ್ಸ್ಟ್ ಚಂಡ್ಮಲ್ಗೆನೂ ಬರುತ್ತೆ ಎರಡನೇ ಕೂಳೆ ಫಸ್ಟ್ ಕುಯ್ಲ್ ಆಗುತ್ತೆ ನೆಕ್ಸ್ಟ್ ಕುಯ್ಲು ಬರುತ್ತೆ ಅದ್ರ ಜೊತೆಗೆ ಮೂರ್ ಬೆಳೆ ಪಪ್ಪಾಯ ಚಂಡ್ ಮಲ್ಲಿ ಮೂರ್ ಬೆಳೆನೂ ಒಂದೇ ಸಮದಲ್ಲಿ ನಾವು ಬೆಳ್ಕೊಂಡು ಒಂದೇ ಜಮೀನಲ್ಲಿ ಒಂದೇ ನೀರಿನಲ್ಲಿ ನೋಡಲ್ವಾ ನಿಜ ಲಾಭ ಖಂಡಿತ ಸರ್ ಇದನ್ನ ಹೇಗೆ ಬೆಳೆಯೋದು ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಇದು ಇದು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ನಿಮ್ಮ ಭೂಮಿಗೆ ತಕ್ಕಂತೆ ನಾನೇ ಫಸ್ಟ್ ಆಯ್ಕೆ ಮಾಡ್ಕೊಂಡು ಎಕ್ಸ್ಪರಿಮೆಂಟ್ ಮಾಡಿ ಯಾರು ಈಗ ಇಂಥವೆಲ್ಲ ಗೂಗಲ್ ಅಲ್ಲಿ ಇನ್ನೊಂದ್ರೆ ಸರ್ಚ್ ಯಾರು ಹೇಳ್ಕೊಡೋದು ಇಲ್ಲ ಎಷ್ಟೋ ಜನ ಉದ್ದಾರ ಆಗ್ತಾರೋ ಇನ್ನೊಂದು ಗೈಡ್ ಮಾಡೋದಿಲ್ಲ ಈಗ ನಮ್ಮ ಜಮೀನಲ್ಲೇ ನಾವೇ ಸೈಂಟಿಸ್ಟ್ ಗಳ್ ಎಕ್ಸಾಕ್ ಹೊಸ ಹೊಸ ಇನ್ವೆನ್ಶನ್ ನಾವು ಕ್ರಿಯೇಟ್ ಮಾಡ್ಕೊಂಡಾಗ ಹೊಸ ಹೊಸ ಐಡಿಯಾ ಇರ್ತವೆ ಯಾರೋ ಒಬ್ರು ಮಲ್ನಾಡಲ್ಲಿ ಒಂದೇ ಗುಳಿಗೆ ಎರಡ್ ಅಡಿಕೆ ಸಸಿ ನೆಟ್ಟಿದಂತೆ ಚೆನ್ನಾಗೆ ಎಲ್ಲಾರು ಬ್ಯಾಡ ಬೇಡ ಅಂತಿದ್ರಂತೆ ಚೆನ್ನಾಗಿ ಯಶಸ್ವಿಯಾಗಿ ಇದ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲೇ ಸಿಕ್ಕುತ್ತೆ ಅವ್ರು ಯಾರೋ ಇವರು ಬಟ್ ಅದೆಲ್ಲ ಒಂದೊಂದು ಹೊಸ ಹೊಸ ಇನ್ವೆಷನ್ ಮಾಡ್ತಾ ಮಾಡ್ತಾ ಇದ್ರೆ ನಮ್ಗುನು ಒಂದು ಒಳ್ಳೆ ಇದು ಅಲ್ವಾ ನಿಜ ಸರ್ ಇದು ನೀವ್ ಆಯ್ಕೆ ಮಾಡ್ಕೊಂಡ್ರಿ ಈಗ ನಮ್ಮ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ ಸಮಗ್ರ ಕೃಷಿಯಲ್ಲಿ ಇಂತ ಆಯ್ಕೆ ಮಾಡ್ಕೊಳ್ಳಿ ಅಂತ ಆಯ್ತು ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೇನೆ ಯಾವ ಆಯ್ಕೆ ಮಾಡ್ಕೋಬಹುದು ಅವರು ಸರ್ ಈಗ ನಾನ್ ಹೇಳಿದ್ರೆ ನನ್ಗೆ ಇದು ಸೂಟ್ ಆಯ್ತು ಅಂತಂದ್ರೆ ಅವ್ರಿಗೆ ಆ ಭೂಮಿಗೆ ತಕ್ಕನಂಗ ಯಾವ್ ಸೂಟ್ ಆಗುತ್ತೆ ಈ ಇದೆಲ್ಲ ಮೂರ್ ತಿಂಗಳ ಬೆಳೆ ಆರ್ ತಿಂಗಳ ಬೆಳೆ ವರ್ಷದ ಬೆಳೆ ಕಷ್ಟ ಆಗುತ್ತೆ ಲಾಂಗ್ ಟರ್ಮ್ ಹಾಕೋಬಹುದು ತೆಂಗು ಅಡಿಕೆ ಹಾಕೋಬಹುದು ತೆಂಗು ಬಾಳೆ ಹಾಕೋಬಹುದು ಅರ್ಶ ಹಾಕೊಬಹುದು ತೆಂಗ್ ಜೊತೆಗೆ ಶುಂಠಿ ಹಾಕ್ಬಹುದು ತೆಂಗ್ ಜೊತೆಗೆನೆ ಆಮೇಲೆ ತೆಂಗ್ ಜೊತೆ ಎಬ್ಬೆವು ಹಾಕ್ಬಹುದು ತೆಂಗನ್ನ ಒಂದ್ ಸ್ವಲ್ಪ ಮೇಜರ್ ಕ್ರಾಪ್ ಆಗಿ ಇಟ್ಕೊಂಡ್ರೆ ಮಿಕ್ಕಿದು ಸೇಡ್ ಕ್ರಾಪ್ ಆಗಿ ಇದನ್ನ ಇಟ್ಕೋಬಹುದು ಹಂಗಾಗಿ ತೆಂಗಲ್ಲಿ ಲೈಫ್ ಲಾಂಗ್ ಇನ್ಕಮ್ ಇದ್ದೇ ಇರುತ್ತೆ ಒಂದ್ ಐವತ್ ವರ್ಷ ಅರವತ್ತು ವರ್ಷ ಇದ್ದೇ ಇರುತ್ತೆ ಹಂಗಾಗಿ ಸ್ವಲ್ಪ ಅಂತ್ರದಲ್ಲಿ ತೆಂಗಿನ ಸಸಿನ ಇಟ್ಬಿಟ್ಟು ಇದ್ರ ಮಧ್ಯದಲ್ಲಿ ಏನೇ ಹಾಕಿದ್ರು ಇಂತ ಬೆಳೆಗಳೇನಾದ್ರು ಹಾಕಿದ್ರೆ ಶುಂಠಿ ಬಾಳೆ ಅರ್ಶನಾ ಅಲ್ಲ ಒಂದ್ ಆದಾಯ ಬರುತ್ತೆ ಜೊತೆಗೆ ತಿಂಗ್ ತಿಂಗಳು ಇಲ್ಲ ಎರಡ್ ತಿಂಗಳು ಮೂರ್ ತಿಂಗಳು ಆದಾಯ ಸಿಗ್ತಾ ಇರುತ್ತೆ ಈ ತರಕಾರಿ ಅಥವಾ ಹಣ್ಣುಗಳು ಹಾಕ್ಬೇಕು ಅಂತಂದ್ರೆ ಅದಕ್ಕೆ ಸಮಗ್ರ ಕೃಷಿಗೆ ಏನ್ ಹೇಳ್ತೀರ ಆಯ್ಕೆಗಳನ್ನ ಹಾಗಾದ್ರೆ ತರಕಾರಿ ಹಣ್ಣು ಅಂತಂದ್ರೆ ಈ ಪಪ್ಪಾಯ ಕಲಂಗಡಿ ಆಗುತ್ತೆ ಅದು ಬಿಟ್ರೆ ನಿಮ್ಗೆ ಬಾಳೆ ಮತ್ತು ಅರ್ಶನ ಬಾಳೆ ಮೇಲೆ ಹಾಕ್ಬಿಟ್ಟು ಅರ್ಶನ ಕೆಳಗೆ ಹಾಕ್ಬೋದು ಬಾಳೆ ಶುಂಠಿ ಓಕೆ ಈ ರೀತಿನ ಮಾಡಬಹುದು ಹಣ್ಣುಗಳಲ್ಲಿ ಆಮೇಲೆ ಮಿಕ್ಸಿಂಗ್ ಈ ಜೊತೆಗೆ ಇದೆಲ್ಲ ಮಿಕ್ಸಿಂಗ್ ಹಣ್ಣು ಸೀಸನ್ ಅಲ್ಲಿ ಬರ್ತದಲ್ಲ ಈ ಅಂಜೂರ ಜಾಕ್ ಫ್ರೂಟ್ ಇದು ಅದು ಹಲ್ಸಿನ ಹಣ್ಣು ಇದನ್ನೆಲ್ಲಾನು ಮಿಕ್ಸ್ ಸಮಗ್ರ ಕೃಷಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಮಾಡಿ ಒಂದೊಂದು ಪಟದಲ್ಲೂ ಒಂದೊಂದು ಹಾಕ್ಬಿಟ್ಟು ತಗೊಂಬೋದು ಎಲ್ಲಾನು ಇದ್ ಮಾಡಬಹುದು ಒಳ್ಳೆ ಆದಾಯ ನಿಜನೇ ಸೊ ಹಾಗೆ ಅಂದ್ರೆ ಸರ್ ಈಗ ನೀವು ಇದು ನೀವು ಆಯ್ಕೆಗಳನ್ನ ನಮ್ಮ ಜನರಿಗೆ ಕೊಟ್ರಿ ಈಗ ನೀವು ಬೆಳೆಯುವಂತ ಪಪ್ಪಾಯ ಕಲ್ಲಂಗಡಿ ಮತ್ತೆ ಚೆಂಡು ಬಗ್ಗೆ ನಾವು ಬರ್ತಾ ಮೊದಲನೇದಾಗಿ ಪಪ್ಪಾಯ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಇದನ್ನ ನಾವು ರೈಟ್ ಟೈಮ್ ಯಾವಾಗ ನಾವು ಇದನ್ನ ಬೆತ್ತನೆ ಮಾಡ್ಬೇಕು ನೀವು ಒಂದು ರಂಜಾನ್ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಆ ಒಂದು ಪೀರಿಯಡ್ ನೋಡ್ಕೊಂಡು ನಾವು ಮಾಡ್ಬೇಕಾಗತ್ತೆ ಇದರಲ್ಲಿ ನಾವು ಬೀಜಗಳ ಆಯ್ಕೆ ಹೇಗ್ ಮಾಡ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಸೊ ಆ ವಿಚಾರದ ಬಗ್ಗೆ ಹೇಳೋದಾಯ್ತು ಅಂದ್ರೆ ಬೀಜಗಳು ನಾವು ಒಳ್ಳೆ ತಳಿ ಬೀಜಗಳನ್ನ ನೋಡ್ಬೇಕು ಈಗ ಎಷ್ಟೋ ಮಾರ್ಕೆಟ್ ಅಲ್ಲಿ ಲೋಕಲ್ ತಳಿಗಳು ಸಿಗ್ತವೆ ಅದನ್ನೆಲ್ಲ ಇದ್ಮಾಡದೆ ಈಗ ಕರೆಕ್ಟ್ ಆಗಿ ರೆಡ್ ಲೇಡಿ ಅನ್ನೋದು ಒಂದು ಥೈಲ್ಯಾಂಡ್ ಪ್ರಾಡಕ್ಟ್ ಅದು ರೆಡ್ ಲೇಡಿ ಅಂತ ಅದು ಚೆನ್ನಾಗಿ ಇಳುವರಿ ಹೆಚ್ಚಾಗ್ ಕೊಡುತ್ತೆ ಒಂದ್ ಗಿಡದಲ್ಲಿ ಒಂದು ಕೆಜಿ ಕೊಡುತ್ತೆ ಒಂದ್ ವರ್ಷಕ್ಕೆ ಆತರ ಅಂತ ಗಿಡಗಳಲ್ಲಿ ಹಾಕೊಂಡು ಮಾಡಬಹುದು ಇನ್ನು ಯಾವ್ದು ಉನ್ನತವಾದ ಬಿತ್ತನೆಗಳಿದ್ರೆ ನೋಡಿ ಬೀಜ ಉಪಚಾರ ಚೆನ್ನಾಗಿ ಉಪಯೋಗಿಸ್ತಾ ಇರೋದು ನಾವು ರೆಡ್ ಲೇಡಿ ಯೂಸ್ ಮಾಡ್ತಾ ಇರೋದು ಚೆನ್ನಾಗಿ ಕೊಡುತ್ತ ಅದೇ ರೋಗ ಇರುತ್ತೆ ಅದ್ರ ನಿವಾರಣೆ ಮಾಡ್ಕೋಬೇಕು ವೈರಸ್ ಬರ್ ಬಂದೇ ಬರುತ್ತೆ ಪ್ರತಿಯೊಂದು ಪಪ್ಪ ಇವ್ ಕೆಲವೊಂದು ಉಟ್ತಾನೆ ಬರುತ್ತೆ ಕೆಲವು ಹೋಗ್ತಾ ಸ್ಟಾರ್ಟಿಂಗ್ ಇಂದಾನೇ ಹಾಕೊಂಡ್ರು ಒಳ್ಳೇದು ಅದ್ ಅದಕ್ಕೆ ಹೇಗೆ ನಾವ್ ತಯಾರಿ ಮಾಡ್ಕೊಳ್ಬೇಕು ಭೂಮಿ ತಯಾರಿ ಹೇಗ್ ಮಾಡ್ಕೋಬೇಕು ಭೂಮಿ ತಯಾರಿ ನಾವ್ ಚೆನ್ನಾಗಿ ಎಲ್ಲಾ ಇಳುವರಿ ಇದು ಕೊಟ್ಟಿಗೆ ಗೊಬ್ಬರ ಆಮೇಲೆ ಇದು ಗಂಜುಳ ನಾಟಿ ಹಸಿನ ಗಂಜಳ ನಾಟಿ ಹಸಿನ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಎರ್ಚ್ಬಿಟ್ರೆ ಜಮೀನಿಗೆ ಎಚ್ಬಿಟ್ಟು ಉಳುಮೆ ಮಾಡಿಸ್ಬೇಕು ಅಷ್ಟು ಖರ್ಚು ಮಾಡಕ್ ಆಗಲ್ಲ ಅಂತಂದ್ರೆ ಬೇಕಾದ್ರೆ ಚಂಬೆ ಮತ್ತೆ ಸೆಣಬು ಅಂತ ಬರುತ್ತೆ ಅದನ್ನ ಚೆಲ್ಬಿಟ್ಟು ಒಂದ್ ಎಕರೆಗೆ ಅದು ಅದೇನಿಲ್ಲ ಒಂದು ಅರವತ್ ಎಪ್ಪತ್ ರೂಪಾಯಿ ಕೆಜಿ ಬರುತ್ತೆ ಎರಡ್ ಕೆಜಿ ಒಂದ್ ಎಕರೆಗೆ ಆಗತ್ತೆ ಚೆಲ್ಬಿಟ್ರೆ ಒಂದು ಅದೇ ಎಷ್ಟೋ ಟ್ರಾಕ್ಟರ್ ಗೊಬ್ಬರ ಸೇರ ಸಂಬಂಧಪಟ್ಟದಂತೆ ಹಂಗಾಗಿ ಅದನ್ನ ಮಾಡಿ ಚೆಲ್ಬಿಟ್ಟು ಅದು ಬೆಳೆ ಹಾಕಕ್ಕಿಂತ ಎರಡ್ ತಿಂಗಳು ಹಿಂದೆ ನಾವ್ ಅದನ್ನ ಚೆಲ್ಬಿಟ್ಟು ಬಿತ್ತನೆ ಮಾಡ್ತು ತಿಂಗಳು ಯಾವಾಗ ನೀವು ಪೈರ್ ನರ್ಸರಿ ಕೊಟ್ಟಿರ್ತೀರ ಅಲ್ವಾ ಸಸಿನ ಆವಾಗ ಅದು ನಲವತ್ತೈದು ದಿನ ಬೇಕಾಗುತ್ತೆ ನಲವತ್ತೈದು ದಿನ ಅದೇ ಎರಡು ಮಾಡ್ಬೋದು ಇಲ್ಲಿ ಬೀಜ ಬಿತ್ತನೆ ಮಾಡ್ಬೋದು ನರ್ಸರಿ ಸಸಿನ ನಾಟಿ ಮಾಡ್ಬೋದು ನಾವು ಫಸ್ಟ್ ಬೀಜ ಡೈರೆಕ್ಟ್ ಆಗಿ ಬಿತ್ತನೆ ಮಾಡಬಾರ್ದು ಓಕೆ ಯಾಕಂದ್ರೆ ಪಪ್ಪಾಯ ಸರಿಯಾಗಿ ಸಿಗಿರೋದಿಲ್ಲ ನರ್ಸರಿಗೆ ಕೊಟ್ಟೆ ಮಾಡಬೇಕು ಓಕೆ ನೀವು ಬೇರೆ ಬೇರೆ ಈ ತರಕಾರಿ ಜೊತೆ ಎಲ್ಲಾ ಇಡ್ತಾರೆ ಅದನ್ನ ಹಿಡಿಸಬಾರ್ದು ಸಪ್ರೇಟ್ ಆಗಿ ಏನಿದೆ ಅದು ಪಪ್ಪಾಯನ ಸೈಡ್ ಇಡಿಸ್ಬೇಕು ಹಿಡಿಸ್ಬಿಟ್ಟು ನಾವು ಬಿತ್ತನೆ ನರ್ಸರಿಯಿಂದ ಬೆಳೆಸಿ ಓಕೆ ಅದನ್ನ ನಾವು ಅದಕ್ಕೆ ಬೀಜ ಅವ್ರು ಯಾವಾಗ ನರ್ಸರಿ ಕೊಡ್ತೀವಿ ಆ ಟೈಮಲ್ಲೇ ನಾವು ಇದೆಲ್ಲ ಚೆಲ್ಲಿ ಇಲ್ಲಾಂದ್ರೆ ಏನಿದೆ ಜಮೀನು ಕೊಟ್ಟಿಗೆ ನಾನು ಹೇಳ್ದಂಗೆ ಜೀವಾಮೃತ ಇದನ್ನೆಲ್ಲ ಮಿಕ್ಸ್ ಅಡಾಪ್ಟ್ ಮಾಡಿ ಜೀವಾಮೃತದಲ್ಲೂ ಹೇಗೆ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಗಂಜಳ ಜೊತೆಗೆ ಬೆಲ್ಲ ಕಪ್ಪು ಬೆಲ್ಲ ಕಡಲೆ ಹಿಟ್ಟು ಚೆನ್ನಾಗಿ ಕೊಳತ್ರ ಎರೆಹುಳ ಉತ್ಪಾದನೆ ಆಗುತ್ತೆ ಅದರಲ್ಲಿ ಒಂದ್ ಒಂದ್ ತಿಂಗ್ಳವರೆಗೂ ಕೊಳತ್ರ ಎರೆ ಹುಳ ಉತ್ಪಾದನೆ ಆಗುತ್ತೆ ಚೆನ್ನಾಗಿ ಆ ಎರೆ ಒಂದಷ್ಟು ಎರ್ಚಿ ಅದನ್ನೇ ಬೇಕಾದ್ರೆ ಮಣ್ಣು ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಮಾಡ್ಬೋದು ಅಭಿವೃದ್ಧಿ ಮಾಡ್ಕೋಬಹುದು ಜೊತೆ ಅದನ್ನೇ ಎರ್ಚಿದ್ರು ಆಗುತ್ತೆ ಎರ್ಚಿ ಚೆನ್ನಾಗಿ ಸಿಂಪಡಣೆ ಮಾಡಿ ಭೂಮಿಗೆ ನೀರು ಮಣ್ಣಕ್ ಸೇರಿಸಿ ಚೆನ್ನಾಗಿ ಹುಳ್ಮೆ ಮಾಡಿದ್ರೆ ಒಳಗಡೆ ಇದು ಎರೆಹುಳ ತುಂಬಾ ಚೆನ್ನಾಗಿ ಉತ್ಪಾದನೆ ಆಗುತ್ತೆ ಜೊತೆಗೆ ಬೇಕಾದ್ರೆ ಅದ್ರ ಮೇಲೆ ಚಂಬೆ ಚೆಲ್ಬಿಟ್ಟು ಕರೆಕ್ಟ್ ಎರಡೆರಡು ಉಳುಮೆ ಸರಿಯಾಗಿ ಮಾಡಿ ಅಷ್ಟೊತ್ತಿಗೆ ಇದ್ ತಂದು ಪಪ್ಪಾಯ ತಂದು ಅದನ್ನ ನಾಟಿ ಮಾಡಿ ಬೆಳೆಸಬಹುದು ಬಟ್ ಮೇಜರ್ ರಂಜಾನ್ ಅಲ್ಲಿ ನನ್ನ ಅನುಭವದ ಪ್ರಕಾರ ಜಾಸ್ತಿ ರೇಟ್ ಸಿಕ್ಕುವಂತದ್ದು ಅದು ಅದೊಂದ್ ಬೆಳೆಗೆ ಕರೆಕ್ಟ್ ಪಪ್ಪಾಯ ಒಂದಕ್ಕೆ ಅದು ಅದೇ ಸಿಗುತ್ತೆ ಪಪ್ಪಾಯ ಹ್ಮ್ ಅದಕ್ಕೆ ಹಂಗಾಗಿ ರಂಜಾನ್ ಟೈಮ್ ಅಲ್ಲಿ ಈ ರಂಜಾನ್ ಅಲ್ಲಿ ನೆಟ್ರೆ ಕರೆಕ್ಟ್ ಬರೋ ವರ್ಷ ರಂಜಾನ್ ಟೈಮ್ ಕೈ ಸಿಗುತ್ತೆ ಯಾವ್ದೇ ಡೇಟ್ ಇದ್ರೂ ನೋಡ್ಕೊಂಡು ಅದನ್ನ ನೋಡಿ ಹಾಕಿ ಬಿತ್ತನೆ ಮಾಡಿದ್ರೆ ನೆಕ್ಸ್ಟ್ ಬರೋಸತಿಗೆ ಸರಿ ಹೋಗುತ್ತೆ ಅಷ್ಟು ಮಧ್ಯದಲ್ಲಿ ನಾವು ಏನ್ ದಸರಾ ಬರುತ್ತಲ್ಲ ಈಗ ನವಂಬರ್ ಅಂತಂದ್ರೆ ಅಕ್ಟೋಬರ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ನಾವು ನಾಟಿ ಮಾಡಿದ್ರೆ ಅಕ್ಟೋಬರ್ ನವಂಬರ್ಗೆಲ್ಲ ದೀಪಾವಳಿ ಟೈಮಲ್ಲಿ ಚಣ್ಮಲ್ಗೆ ಹೋಗು ಬರುತ್ತೆ ಅಷ್ಟೊತ್ತಿಗೆ ಎಷ್ಟೋ ಅವಾಯ್ಡ್ ಆಗುತ್ತೆ ಹೌದು ಹೌದು ನಿಜ ಅದು ಸೊ ಅಲ್ಲಿಗೆ ನಮ್ಗೆ ಎರಡು ತಿಂಗಳ ಮುಂಚಿತವಾಗಿ ಈ ತರ ತಯಾರಿ ನಾಟಿ ಮಾಡೋಕ್ಕೂ ಮುಂಚೆ ಸೊ ಈಗ ನಾವು ನಾಟಿ ಮಾಡಿದ ಆದ್ಮೇಲೆ ಇದಕ್ಕೆ ಗೊಬ್ಬರ ಆಗಿರ್ಬೋದು ಅಂದ್ರೆ ನೀವು ಹೇಳಿದ್ ಇದಕ್ಕೂ ಮುಂಚೆ ನೀವು ಗೊಬ್ಬರ ಹಾಕಿ ಭೂಮಿನ ಹದ ಮಾಡಿ ಈ ನಾಟಿ ಆದ್ಮೇಲೆ ನಾವು ಪಾಲನೆ ಏನು ಮಾಡ್ಬೇಕಾಗಿರ್ತಕ್ಕಂಥದ್ದೇನು ನಿರ್ವಹಣೆ ಹೇಗ್ ಮಾಡ್ಬೇಕಾಗತ್ತೆ ನಾವು ನಾಟಿ ಆದ್ಮೇಲೆ ಅದು ಗುಂಡಿ ತೋಡಿ ಒಂದ್ ಎರಡ್ ಅಡಿ ಒಂದೂವರೆ ಅಡಿ ಹಂಗೆ ನಾಟಿಗೆ ಗುಂಡಿ ತೋಡ್ಬಿಟ್ಟು ಅದಕ್ಕೆ ಒಂದಷ್ಟು ಬೇವಿನ ಹಿಂಡಿ ಹಾಕಿದ್ರೆ ಏನಾದ್ರೂ ಗೊಣ್ಣೆ ಹುಳ ಈ ಬ್ಯಾಕ್ಟೀರಿಯಾ ಇರೋಂಥದ್ದು ನಿವಾರಣೆ ಆಗುತ್ತೆ ಅಲ್ಲಿ ಏನು ನ ಏನತ್ತೆ ಬೇರ್ಗಳು ಏನ್ ಬಿಟ್ಟಿರ್ತಾವಲ್ಲ ಪಪ್ಪಾಯ ಅದನ್ನೇನು ತಿಂದನೆ ಅದನ್ನ ಸೇಫ್ ಆಗಿಟ್ಟಿರುತ್ತೆ ಬೇವು ನಿಂಡಿ ಅದ್ರ ಜೊತೆಗೆ ಬೇವನಿಂಡಿ ಕೊಟ್ಟಿ ಕೆಳಗಡೆ ಆ ಕೊಟ್ಟಿಗೆ ಗೊಬ್ಬರ ಎಲ್ಲ ಸೇರ್ಸಿರ್ತೀರಿ ಬೇವು ಕೊಟ್ಟು ಮುಚ್ಚಿ ಆ ಏಳಸ್ತಾ ಚಂಡ್ ಮಲಿಗೆ ಹೋಗು ಅದರಿಂದ ರಿವರ್ಸ್ ಆಗಿ ನೆಟ್ಕೊಂಡ್ಬಿಟ್ರೆ ಅದ್ರ ಏನೇ ರೋಗ ಇರುತ್ತೋ ಅದು ಅವಾಯ್ಡ್ ಆಗುತ್ತೆ ಅದ್ರ ಜೊತೆಗೆ ಪಪ್ಪಾಯಗೆ ಏನಾದ್ರು ರೋಗ ಇದೆ ಇಲ್ಲ ಕಲಂಗಡಿ ಮುಂದೆ ನೆಟ್ಟಾಗೂ ಏನೋ ರೋಗ ಬರುತ್ತೆ ಜಾಸ್ತಿ ಅನ್ನೋದಾದ್ರೆ ಅದಕ್ಕೆ ಗಂಜಲ ಜೊತೆಗೇನೆ ನಾಟಿ ಮೊಟ್ಟೆ ಅದ್ರ ಜೊತೆಗೆ ನಿಮ್ಮ ಬೇವನೆಣ್ಣೆ ಅಂಗಡಿಗಳು ಇಲ್ಲಂದ್ರೆ ಇಲ್ಲದ ನಿಮ್ದೇ ಬೇವನ್ ಸೊಪ್ಪಿದೆ ಅದನ್ನ ಹರ್ದ್ಬಿಟ್ಟು ಅದನ್ನ ಹಾಕಿ ಇದು ಸ್ಪ್ರೇ ಮಾಡಿದ್ರೆ ತುಂಬಾ ನೈಂಟಿ ಪರ್ಸೆಂಟ್ ಅವಾಯ್ಡ್ ಆಗೇ ಆಗುತ್ತೆ ಈಗ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ನಾವು ಔಷಧಿ ಖರೀದಿ ಮಾಡೋದು ತಿಂಡಿ ಖರೀದಿ ಮಾಡೋದು ಏನು ಬೇಡ ಮಾಮೂಲಿ ಅದ್ ಬಂದೇ ಬರುತ್ತೆ ಇದ್ರ ಜೊತೆಗೆ ನಾವು ಆರ್ಗ್ಯಾನಿಕಲ್ ಆಗಿ ನಾವು ಸಾವಯವವಾಗಿ ಅಡಾಪ್ಟ್ ಮಾಡ್ಕೊಂಡು ನಾವು ಇದರಲ್ಲಿ ಯಶಸ್ವಿ ಪಡಿಬಹುದು ಓಕೆ ಸೊ ಅಂದ್ರೆ ನಮಗೆ ಅದು ಪ್ಲಾನ್ ಇರಬೇಕು ಈಗ ನೀವು ಪಪ್ಪಾಯ ಜೊತೆ ನನ್ನ ಮತ್ತೆ ಚೆಂಡು ಹಾಗೇನೇ ಕಲ್ಲಂಗಡಿ ಇಡ್ತೀನಿ ಅಂತ ಅಂದಾಗ ಈ ಪ್ಲಾನ್ ನೀವು ಹೇಳ್ತಾ ಇದ್ರಿ ಹಾಗಾದ್ರೆ ಫೈನ್ ಸರ್ ಆಗಿತ್ತು ಅಂದ್ರೆ ಇನ್ನು ಇದಕ್ಕೆ ಬರುವಂತ ಸಾಮಾನ್ಯವಾದ ರೋಗಗಳು ಏನಿರಬಹುದು ಸರ್ ಹಾಗಾದ್ರೆ ಹೇಗೆ ನಾವು ತಡೆಗಟ್ಟಬಹುದು ಸರ್ ಅದ ವೈರಸ್ ಈ ಪಪ್ಪಾಯಿಗೆ ವೈರಸ್ ಮೇಜರ್ ಆಗಿ ಬರೋದು ವೈರಸ್ ಬಿಟ್ರೆ ಯಾವ್ದು ಬೇರೆ ಸಣ್ಣ ಪ್ರಮಾಣದ ಬರುತ್ತೆ ಅದೇನು ತೊಂದ್ರೆ ಮಾಡೋದಿಲ್ಲ ವೈರಸ್ ಬಂದ್ರೆ ಅದೆಲ್ಲ ಚಿಕ್ಕಿ ಬರುತ್ತೆ ಚುಕ್ಕೆ ಬಂದಾಗ ಅದು ಮಾರ್ಕೆಟ್ ಅಲ್ಲಿ ಹೋಗೋದಿಲ್ಲ ಜನನು ಇಷ್ಟ ತಗೊಳಕೆ ಇಷ್ಟಪಡೋದಿಲ್ಲ ಹಂಗಾಗಿ ಅದ್ ನಿವಾರಣೆ ಮಾಡ್ಬೇಕು ಅಂತಂದ್ರೆ ಹೇಳ್ದಂಗೆ ಈ ರೀತಿ ಮಾಡಿದ್ರೆ ಬೇವಿನೆಣ್ಣೆ ನಾಟಿ ಮೊಟ್ಟೆ ಜೊತೆಗೆ ಗಂಜಳ ಹಸಿನ್ ನಾಟಿ ಹಸಿನ ಗಂಜಳ ಇರಬೇಕು ಎಷ್ಟು ಜನ ನಾಟಿ ಹಸು ಯೂಸ್ ಮಾಡ್ತಾರೆ ಎಚ್ ಎಫ್ ಅದರಿಂದ ಎಚ್ ಎಫ್ ಅದು ಇದು ಬೇರೆ ರೀತಿ ಇದ್ ಮಾಡ್ತಾರೆ ಅದು ಹಾಲ್ಗೂ ಒಳ್ಳೇದಲ್ಲ ಇದಕ್ಕೂ ಒಳ್ಳೇದಲ್ಲ ನಾಟಿ ಹಸು ದೇಸಿ ತಳಿ ನಮ್ ದೇಸಿ ತಳಿನ ನಾವು ಅಭಿವೃದ್ಧಿಗೊಳಿಸ್ಬೇಕು ಅದರದೇ ಗೊಬ್ಬರ ನಾವು ಚೂಸ್ ಮಾಡಿದಾಗ ರಿಸಲ್ಟ್ ಚೆನ್ನಾಗಿರುತ್ತೆ ಸರ್ ಹಾಗೆಂದ್ರೆ ಇದ್ರ ಒಂದು ಲಾಭದ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಅಂದ್ರೆ ಒಂದ್ ಎಕರೆ ಲೆಕ್ಕದಲ್ಲಿ ನಾವು ತಗೊಳ್ಳೋಣ ಈಗ ಪಪ್ಪ ನಮ್ಗೆ ಎಷ್ಟು ಆದಾಯ ನಮಗ್ ಸಿಗಬಹುದು ಅದರಿಂದ ಸರ್ ಒಂದ್ ಎಕರೆಗೆ ನೀವು ಒಂದು ಐವತ್ ಸಾವಿರ ಖರ್ಚು ಮಾಡಿರ್ತೀರಿ ಅನ್ಕೊಳ್ಳಿ ಪಪ್ಪ ಬಿತ್ತಿತ್ತನೆಂದ ಹಿಡಿದು ನೀವು ಏನ್ ಗೊಬ್ಬರ ಹಾಕಿರ್ತೀರೋ ಆಳೆ ಕೂಲಿ ಆಳುಗಳೇನ್ ಕಟ್ಟಿರ್ತೀರೋ ಅದು ಕಳೆ ಅಂತದ್ದು ಮಷೀನ್ ಆಗಿರ್ಬೋದು ಏನ್ ಯೂಸ್ ಮಾಡಿರ್ತೀರೋ ಅದೇ ಐವತ್ತರಿಂದ ಅರವತ್ ಸಾವಿರ ಖರ್ಚು ಮಾಡಿರ್ತೀರಿ ಅಂತ ತಿಳ್ಕೊಳ್ಳಿ ಅಂತ ಖರ್ಚು ಏನೇ ಇದ್ರೆ ನೀವು ಇನ್ನೂ ಕೆಲವರು ರಾಸಾಯನಿಕ ಗೊಬ್ಬರ ಹಾಕ್ತಾರೆ ಅವ್ರು ಒಂದು ಒಂದೂವರೆ ಲಕ್ಷದ ವರ್ಗೂ ಖರ್ಚು ಮಾಡ್ತಾರೆ ಅದರಿಂದ ಭೂಮಿನೂ ಆಳು ಇದು ಆಳು ಹೆಚ್ಚು ನಾವು ಆರ್ಗ್ಯಾನಿಕ್ ಬೆಳೆದ್ರಿಂದ ಗಿಡನೂ ಸರಿ ವಾತಾವರಣ ಸರಿ ಆಮೇಲೆ ಆರೋಗ್ಯವಾಗಿರುತ್ತದೆ ಜನರಿಗೂ ಒಳ್ಳೆ ಇಲ್ಲ ವಿಷ್ಕಾರಿ ಕೊಡೋದ್ ತಪ್ಪ ಇವತ್ತು ನಾವು ವಿಷ್ಕಾರಿಯಾಗಿ ನಾವು ಭೂಮಿನ ಹಾಳ ಮಾಡೋದು ವಿಷ್ಕಾರಿಯಾಗಿ ನಾಳೆ ದಿನ ಒಂದ್ ಗರ್ಕೆ ಕೂಡ ಹುಟ್ಟೋದಿಲ್ಲ ಅದಷ್ಟೋ ರೈತರು ಗೊತ್ತಿಲ್ಲ ನಿಜ ನಿಜ ಅದೇನಾ ಹಂಗಾಗಿ ನಾವು ಆದಷ್ಟು ಎಲ್ಲ ಮಾಡಕ್ಕಾಗಲ್ಲ ಅಟ್ಲೀಸ್ಟ್ ಬೇರೆ ರೈತ ನಾನು ಹೇಳೋದು ಅಂತಂದ್ರೆ ಅಟ್ಲೀಸ್ಟ್ ಒಂದ್ ಪರ್ಸೆಂಟ್ ಏಟಿ ಪರ್ಸೆಂಟ್ ಅಂದ್ರೆ ಆರ್ಗಾನಿಕ್ ಆಗಿ ಮಾಡ್ಬೇಕು ಹ್ಮ್ ಅಲ್ವಾ ಒಂದ್ ಐವತ್ತರಿಂದ ಹೆಚ್ಚು ಕಮ್ಮಿ ಈಗ ನಿಮ್ಗೆ ಇಪ್ಪತ್ತೈದು ರೂಪಾಯಿ ರೇಟ್ ಸಿಕ್ಕಿದ್ರೆ ಒಂದ್ ಐದರಿಂದ ಆರ್ ಲಕ್ಷ ದುಡಿಬಹುದು ಅದ್ರಲ್ಲಿ ವರ್ಷದ ವರ್ಷದ ಒಂದ್ ಎಕರೆಗೆ ಒಂದ್ ಎಕರೆಗೆ ವರ್ಷದ ಕೊನೆಯಲ್ಲಿ ಐದರಿಂದ ಆರ್ ಲಕ್ಷ ದುಡಿಬಹುದು ಕಮ್ಮಿ ಅಂತಂದ್ರೂ ಒಂದೂವರೆಯಿಂದ ಎರಡ್ ಲಕ್ಷ ದುಡಿಲೇಬಹುದು ಅದನ್ನು ಈಗ ಒಂದ್ ಎಕರೆ ಅಂತಂದ್ರೆ ಕೆಲವರು ಎರಡ್ ಎಕರೆ ಮೂರ್ ಎಕರೆ ಇರ್ತದೆ ಒಂದ್ ಯಾವ್ದೋ ಒಂದು ಒಂದ್ ಮೂಲೆ ಸೋರ್ಸ್ ಸಿಕ್ಕತ್ತೆ ಒಂದ್ ಸಿಕ್ಕತ್ತೆ ಅನ್ನೋದ್ರೆ ಅದ್ರಲ್ಲಿ ತೃಪ್ತಿ ಆಗ್ಬಹುದು ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ನಿಜ ನಿಜ ಓಕೆ ಫೈನ್ ಆಗಿದೆ ಅಂದ್ರೆ ಸರ್ ಹೀಗಾಗಿದೆ ಈಗ ಚೆಂಡು ವಿಚಾರಕ್ಕೆ ಬರೋಣ ಚಂಡು ಮಲ್ಲಿಗೆ ಅಂತ ನಾವೇನು ಈಗ ಪಪ್ಪ ಜೊತೆಗೇನೆ ನಾಟಿ ಮಾಡುವಂಥದ್ದು ಹೇಳಿದ್ರಿ ಸೊ ಇದ್ರ ಬಗ್ಗೆ ಹೇಳಿ ಸರ್ ಹೇಗೆ ಬೆಳೆಯುವಂತದಾಗ್ಲಿ ಅಥವಾ ಹೆಚ್ಚಿನ ಇಳುವರಿ ಬರೋದಕ್ಕೆ ಸರ್ ಈಗ ನಾವು ಪ್ಯಾಕೆಟ್ ಈ ನಾವು ಖರೀದಿ ಮಾಡಿ ಬ್ರ್ಯಾಂಡ್ಗಳು ಇರ್ತವೆ ಇಂಡೋ ಅಮೆರಿಕನ್ನು ಈ ಎಲ್ಲ ಇರ್ತದೆ ಅದ್ರಲ್ಲಿ ನಾವು ಖರ್ಚು ಮಾಡಿ ನಾವು ಬೆಳಿತೀವಿ ಅನ್ನೋರ್ಗ ಬೆಳಿಬಹುದು ಇಲ್ಲ ಕಮ್ಮಿ ಖರ್ಚಲ್ಲಿ ನಾವು ನಾವು ಆದಾಯ ಜಾಸ್ತಿ ತೆಗಿಬೇಕು ಅಂತಂದ್ರೆ ಹಳೆ ಬಿತ್ಲೆ ಬಿತ್ತನೆಗಳು ಸಿಕ್ಕತ್ತೆ ಹೊಟ್ಲು ಅದನ್ನ ಚೆಲ್ಬಿಟ್ಟು ಒಂದಷ್ಟು ಉಟ್ಕೊಳತ್ತೆ ಚೆನ್ನಾಗಿ ಪೈರ್ ತರ ಉಟ್ಕೊಳ್ಳೋದು ಸಣ್ಣ ಸಣ್ಣ ಹೂನೆ ಒಣಗಿಸ್ಬಿಟ್ಟು ಅದನ್ನ ಬೀಜೋಪಚಾರ ತರ ಮಾಡಿ ಕೊಟ್ಟಿಗೆ ಗೊಬ್ಬರದ ಇದೆಲ್ಲ ಮಿಕ್ಸ್ ಮಾಡಿ ಅದು ಕೊಟ್ಟಿಗೆ ಗೊಬ್ರದ್ ಇದನ್ನ ಮಾತ್ರ ಮಾಡೋದು ಕೊಟ್ಟಿಗೆ ಡೈರೆಕ್ಟ್ ಮಿಕ್ಸ್ ಮಾಡಬಾರ್ದು ಅದ್ರ ಅಂಶ ಏನ್ ಬರುತ್ತೆ ನೀರ್ ಮಿಕ್ಸ್ ಮಾಡಿ ಅದ ನೀರ್ನ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಎರ್ಚ್ಬೇಕು ಎರ್ಚಿದ್ಮೇಲೆ ಅದ್ ಬಂದಾಗ ಇವ್ ಸಣ್ಣ ಸಣ್ಣದಾಗ ಪೈರ್ ಬರುತ್ತೆ ಆ ಪೈರ್ನ ಎತ್ತಿ ನಾಟಿ ಮಾಡ್ಬೋದು ಆದ್ರೆ ಅವಾಗ ಕಮ್ಮಿ ಖರ್ಚು ಈಗಿಲ್ಲ ಅಂದ್ರೆ ಒಂದ್ ಪೈಡ್ ರೂಪಾಯಿ ಖರ್ಚಾಗುತ್ತೆ ಒಂದ್ ಸಾವಿರ ಪೈರ್ಗೆ ಎರಡ್ ಸಾವಿರ ಮೂರ್ ಸಾವಿರ ಈ ರೀತಿ ಖರ್ಚಾಗುತ್ತೆ ಫ್ರೀ ಇದ್ರೆ ಮನೆ ಸುತ್ತಾನೆ ಹಾಕೊಂಡು ನಾವು ಇದ್ ಮಾಡಬಹುದು ತೆಗೆದು ನಾಟಿ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು ಆ ಕೂಲಿ ಆಳು ಅದು ಇದು ಸ್ವಂತ ಮಾಡುದ್ರ ಜೊತೆಗೆ ಎಲ್ಲಾ ಸೇರಿದ್ರೆ ಒಂದ್ ಇಪ್ಪತ್ ಸಾವಿರ ಖರ್ಚು ಬಿಡುತ್ತೆ ಆದಾಯ ಒಂದು ಕೆಜಿ ಒಂದ್ ಇಪ್ಪತ್ ರೂಪಾಯಿ ಅಂತ ಅಂದ್ರೂ ಒಂದ್ ಎಂಬತ್ತರಿಂದ ಒಂದ್ ಲಕ್ಷ ರೂಪಾಯಿ ದುಡಿಬಹುದು

ಕೋಳಿಗೆ ಕೂಳಿಗೆ ಹೋಗುತ್ತೆ ಆಕ್ಚುಲಿ ಮೂರನೇ ಕೂಳಿ ಅಂದ್ರೆ ಸಿಂಪಲ್ ಆಗಿ ಬರುತ್ತೆ ಮನೆ ಬಳಕೆಗೆ ಯೂಸ್ ಅಷ್ಟೇ ಒಂದು ಎರಡು ಮಾತ್ರ ಮೇಜರ್ ಆಗಿ ನಮ್ಗೆ ಲಾಭ ಕೊಡುವಂತದ್ದು ಒಂದರಲ್ಲಿ ಇಷ್ಟು ಬರುತ್ತೆ ಒಂದ್ ಎಂಬತ್ತೈದು ಲಕ್ಷ ಬರುತ್ತೆ ಎರಡನೇದಲ್ಲಿ ಎರಡನೇ ಬೆಳೆಯಲ್ಲಿ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಕೊಡುತ್ತೆ ಚಣ್ಮ ತುಂಬಾ ರೋಗ ಏನ್ ಬರುವಂತದ್ದು ಏನಿಲ್ಲ ನಿವಾರಣೆ ಮಾಡುತ್ತೆ ನಿವಾರಣೆ ಮಾಡೋದ್ರಿಂದ ರೋಗ ಚಂಡ್ಮಲ್ಗೆ ಎಲ್ಲೂ ರೋಗ ಮಳೆ ತುಂಬಾ ಸಿಗಾಕಂತು ಅಂತಂದ್ರೆ ಹೂವು ಕೆಲವು ಟೈಮ್ ಕಪ್ಪ ಕಪ್ಪಾಗುತ್ತೆ ಅದೇನು ಮಾಡಕ್ಕಾಗಲ್ಲ ವಿಧಿ ಕೈ ಕೊಟ್ಟಾಗ ಏನು ಮಾಡಕ್ಕಾಗಲ್ಲ ಇದು ಸರ್ ಈಗ ಲೈಕ್ ಏನು ನಾವ್ ಇವಾಗ ಬೇರೆ ಬೇರೆ ತರಹದ ಬರುತ್ತೆ ಎಲ್ಲಾನು ಬೆಳಿತಾ ಇದೀರ ಚಂಡಮಲ್ಗೆ ಜೊತೆಗೆ ಸನ್ಫ್ಲವರ್ ಬೆಳಿಬಹುದು ಸನ್ಫ್ಲವರ್ ಬೆಳೆದಿದ್ದೀನಿ ಸೂರ್ಯಕಾಂತಿ ಆ ಸೂರ್ಯಕಾಂತಿಲಿ ಅದನ್ನು ಸರಿ ಅದು ರೋಗ ರೋಗ ನಿವಾರಣೆ ಮಾಡೋಕ್ಕೂ ಸರಿ ಈಗ ನಾವು ಜೈನ್ ಪಟ್ಗೆ ಜೈನ್ ಸಾಕಾಣಿಕೆ ಮಾಡಿರ್ತೀವಲ್ಲ ಅದ್ ಜೇನ್ ಜೇನ್ಪಟ್ಗೆ ಸಾಕೆ ಮಾಡ್ತಿರ್ತೀನಿ ಅದ್ರ ಜೊತೆಗೆ ಈ ಚಂಡ್ ಆದ್ರೂ ಹಾಕಿ ನೀವು ಸೂರ್ಯಕಾಂತಿ ಆದ್ರೂ ಹಾಕಿ ಅವೆರಡೂನು ಒಳ್ಳೆ ಟೇಸ್ಟ್ ಬಡ್ಸ ಅವೆ ಚೆನ್ನಾಗಿ ಹೀರ್ಕೊಂಡು ಅದು ಸಂಸಾರ ಅಭಿವೃದ್ಧಿ ಜೈನು ಅದ್ರ ಜೊತೆಗೆ ಇದು ಆಗುತ್ತೆ ಆಮೇಲೆ ರೋಗ ಪಪ್ಪಾಯಲ್ಲಿ ಏನಾರ ರೋಗನು ಅವಾಯ್ಡ್ ಆಗಿ ಎರಡರಿಂದ ಸೂರ್ಯಕಾಂತಿಲು ಒಳ್ಳೆ ಬೀಜ ಎಲ್ಲ ತೆಗೆದ್ರೆ ಒಳ್ಳೆ ಎಣ್ಣೆ ತೆಗಿಬಹುದು ಒಂದ್ ಇಪ್ಪತ್ ಕುಂಟೆಗೆ ಹಾಕಿದ್ವಿ ಅರ್ಧ ಎಕರೆಗೆ ಸೂರ್ಯಕಾಂತಿ ಎಣ್ಣೆನ ಅದನ್ನ ಕೀಳ್ಸಿ ಎಲ್ಲ ಮಾಡ ಅದು ಗಿಳಿಯಿಂದ ಸ್ವಲ್ಪ ಅವಾಯ್ಡ್ ಮಾಡೋದು ನೋಡ್ಕೋಬೇಕಷ್ಟೇ ಗಿಳಿಗಳು ಜಾಸ್ತಿ ಏನಾದ್ರೂ ಒಂದು ಸೌಂಡ್ಸ್ ಏನಾದ್ರು ಬರೋತ್ರ ಸ್ಪೀಕರ್ ಬಾಕ್ಸ್ ಹೇಳಕ್ಕೂ ಮೈಕ್ ಸೆಟ್ ಬರ್ತಾ ಇದೆ ಇದೆಲ್ಲ ಏಳ್ನೂರ ಎಂಟನೂರ ರೂಪಾಯಿಗೆಲ್ಲ ಸಿಕ್ಕುತ್ತೆ ಅದನ್ನ ಎತ್ಕೊಂಡು ನಾವು ರೆಕಾರ್ಡ್ ಕಿರ್ಚ ತರ ಇದ್ ಮಾಡಿದ್ರೆ ಶಬ್ದ ಮಾಡಿದ್ರೆ ಏನ್ ಬರೋದಿಲ್ಲ ಅದು ಏನ್ ಮಾಡೋದು ಫ್ಯಾನ್ ಅದೇನಾದ್ರು ಒಂದ ಮೋಷನ್ ಬರೋ ತರ ಏನಾದ್ರು ಇಟ್ಬಿಟ್ರೆ ನಮ್ಮ ಏನ್ ನಿಂತಿರೋನ್ ಅವಾಯ್ಡ್ ಆಗುತ್ತೆ ಆದಷ್ಟು ನೈಂಟಿ ಪರ್ಸೆಂಟ್ ಅವಾಯ್ಡ್ ಆಗುತ್ತೆ ಹಂಗಾಗಿ ಸೂರ್ಯಕಾಂತಿನ ಬೆಳೆದು ಅದ್ರಲ್ಲಿ ಒಂದು ಎಣ್ಣೆ ಒಂದ್ ಹೆಚ್ಚು ಕಮ್ಮಿ ಒಂದು ಹತ್ತು ಕೆಜಿ ಸೂರ್ಯಕಾಂತಿನ ಮೂರ್ ಲೀಟರ್ ಎಣ್ಣೆ ತೆಗಿಬಹುದು ನ್ಯಾಚುರಲ್ ಉಪಯೋಗಿಸಬಹುದು ಈಗ ಎಣ್ಣೆ ಬೆಳೆ ಬೇರೆ ಜಾಸ್ತಿ ಆಗಿದೆ ಈಗ ಕಷ್ಟ ನ್ಯಾಚುರಲ್ ಆಗಿ ಏನಿದ್ರ ಇದ್ರ ಜೊತೆಗೆ ಬೆಳೆದಿದ್ದು ಕಲ್ಲಂಗಡಿ ನೀವು ಕಲ್ಲಂಗಡಿಯೂ ಹೇಗೆ ನಾವು ಬೆಳಿಂತಂದ್ರೆ ಇದೇ ಪರಿಕ್ರಮದಲ್ಲಿ ಅದು ನೀವು ಹೇಳಿದ್ರಿ ಫಸ್ಟ್ ಪಪ್ಪಾಯ ತದನಂತರದಲ್ಲಿ ಅಂದ್ರೆ ಎಷ್ಟು ದಿನ ಗ್ಯಾಪ್ ಕೊಡ್ಬೇಕಾಗತ್ತೆ ನಾವು ಚಂಡು ನಂತ ನಾಟಿ ಮಾಡ್ಬೇಕು ಅಂತ ಪಪ್ಪಾಯಿಗೂ ಚೆಂಡುಗೂ ಸರ್ ಈಗ ಚಂಡು ಈಗ ಆಯುಧ ಪೂಜೆ ಒಂದು ಒಂದು ಕೊಯ್ಲಾಗುತ್ತೆ ದೀಪಾವಳಿ ಒಂದ್ ಕೊಯ್ಲಿ ಆಗುತ್ತೆ ಎರಡು ಕೊಯ್ಲು ನಮ್ಗೆ ಒಳ್ಳೆ ಬೆಲೆಯಲ್ಲೇ ಸಿಕ್ಕುತ್ತೆ ಅಂತ ತಿಳ್ಕೊಳ್ಳಿ ಓಕೆ ಹೋಯ್ತು ಸೇಫ್ ಆಯ್ತು ಅದು ಬೆಳೆ ಸೇಫ್ ಆಗುತ್ತೆ ನಮಗೆ ಒಳ್ಳೆ ಆದಾಯ ಕೊಡುತ್ತೆ ಅನ್ಕೊಳ್ಳಿ ನೆಕ್ಸ್ಟ್ ಆದ್ರೆ ಈಗ ಕುಯ್ಲ್ ಆಗ್ತಾ ಇದ್ದಂಗೆನೆ ಅಹ್ ಎರಡನೇ ಕುಯ್ಲ್ ಆಗ್ತಾ ಇದ್ ಹೂವನ್ನ ಏನ್ ಮಾಡ್ಬೇಕು ಹೋಗ್ಬಾರ್ದು ಗಿಡ ಕೀಳ ಗೀಳಕ್ ಹೋಗ್ಬಾರ್ದು ಅದ್ ಮಧ್ಯದಲ್ಲಿ ಏನಿರುತ್ತೆ ಅದನ್ನೇ ಕಲಂಗಿ ಹಣ್ಣು ಬೀಜಗಳನ್ನ ನೆಟ್ಕೊಂಡ್ ಬರ್ಬೇಕು ಇಲ್ಲ ಪೈರ್ ಇದ್ರೆ ಪೈರ್ ನೆಟ್ಕೊಂಡ್ ಬರ್ಬೇಕು ಅದು ನೆಲ್ ಮೇಲೆ ಹಿಂಗ್ ಹಬ್ಬುತ್ತೆ ಪಪ್ಪಾಯ ಮತ್ತೆ ಇದು ಹಿಂಗಿರುತ್ತೆ ಸ್ಟ್ರೇಟ್ ಇರುತ್ತೆ ಹಿಂಗ ಹಬ್ಬೋದ್ರಿಂದ ನಮ್ಗೆ ಅದೇ ಮೇಲ್ ಬರ್ದ್ರೆ ಏನು ಹಾನಿ ಆಗೋದಿಲ್ಲ ಇಲ್ಲದ್ರೆ ಮೇಲೆ ಅದು ಇಳುವರಿ ಕಮ್ಮಿ ಏನು ಆಗೋದಿಲ್ಲ ಗಿಡನೂ ಒಣಗ್ತಾ ಬರುತ್ತೆ ಆದಷ್ಟು ಒಂದಷ್ಟು ಚಿ ಚಿಗರ್ ಹೊಡೆದಿರ್ತದೆ ಚಂಡ್ ಮನೆ ಬಳಕೆ ಆಗೋಂತ ಹೂವು ಅದರಿಂದ ರೋಗ ನಿವಾರಣೆ ಆಗುತ್ತೆ ಆಮೇಲೆ ಸಾವಯವ ಯೂಸ್ ಮಾಡಿರೋದಿಲ್ಲ ಎಷ್ಟು ಜನ ಇದ್ ಮಾಡುತ್ತೆ ಅವ್ರಿಗೆ ಲೇಟ್ ರಿಸಲ್ಟ್ ಕೊಡುತ್ತೆ ನಾವು ಮುಂಚೆನೆ ಒಂದ್ ವರ್ಷದಿಂದ ಮಾಡ್ಕೊಂಡ್ ಬಂದಿದ್ರೆ ಭೂಮಿನ ಚೆನ್ನಾಗಿ ಎರೆಹೊಳುಗಳು ಉತ್ಪಾದನೆ ತರ ಮಾಡ್ಕೊಂಡಿದ್ರೆ ನಮ್ಗೆ ಸರಿ ಹೋಗುತ್ತೆ ನಾವು ಸಡನ್ ಆಗಿ ನಾವು ಸಾವಯವ ಮಾಡ್ತೀವಿ ಅಂತ ಅಂದ್ರೆ ಅದನ್ನು ನಡೆಯೋದಿಲ್ಲ ರಿಸಲ್ಟ್ ಕೊಡೋದಿಲ್ಲ ಅದು ನಾವು ಹಂತವಾಗಿ ಬರ್ಬೇಕು ಬರಬೇಕು ಹಿಂದೆ ಇಂದನು ಎಫರ್ಟ್ ಹಾಕಿ ಭೂಮಿಗೆ ನಾವು ಪರಿಪೂರ್ಣವಾಗಿ ಇಟ್ಕೊಂಡಿರ್ಬೇಕು ಕ್ಲೀನ್ ಆಗಿ ಇಟ್ಟಿರ್ಬೇಕು ಭೂಮಿನ ವಿಷಕಾರಿ ಏನು ಯೂಸ್ ಮಾಡ್ದೆನೆ ನೀಟಾಗಿ ಇಟ್ಟರೆ ಅವಾಗ ಈ ಕಲಂಗಿ ಆಗಲಿ ಪಪ್ಪಾಯಾಗಲಿ ಆದಷ್ಟು ರೋಗನೂ ಕಮ್ಮಿ ಇರುತ್ತೆ ವೀಕ್ಷಕರೇ ಸಮಗ್ರ ಕೃಷಿಯ ಮಾತು ಮಾಹಿತಿ ಸಾಕ್ತಾ ಇದೆ ಯಾವ್ಯಾವ ರೀತಿಯ ಬೆಳೆಗಳನ್ನ ಹೇಗೆ ಬೆಳಿಬೇಕು ಮತ್ತು ಆದಾಯವನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು ಒಟ್ಟಾರೆಯಾಗಿ ರೈತರಿಗೆ ಹೆಚ್ಚಿನ ಆದಾಯ ಸಿಗುವಂಥದ್ದಕ್ಕೆ ಏನ್ ಮಾಡಬೇಕು ನಮ್ಮ ಜಮೀನನ್ನ ಹೇಗೆ ನಾವು ಉಪಯುಕ್ತವಾಗಿ ಬೆಳೆನ ಬೆಳಿಬೇಕು ನಮ್ಮ ಭೂಮಿಲಿ ಇದು ಬಹಳ ಮುಖ್ಯ ಆಗತ್ತಲ್ವಾ ಈ ಎಲ್ಲ ಮಾಹಿತಿಗಳು ಕೂಡ ಇನ್ನು ಮುಂದುವರಿತಾ ಹೋಗುತ್ತೆ ಆದ್ರೆ ಅದು ನಾಳಿನ ಸಂಚಿಕೆಯಲ್ಲಿ ಸೊ ಅಲ್ಲಿವರೆಗೂ ಕಾಯ್ತಾ ಇರಿ